Hi friends, welcome to Jasmintastic. Youth in anana video, Guru Prasad avrige dedicate martideve, youth our birthday. Neevu kuda nimma subhashayagalannu avrige tilisabahudu, comment mukantra, adannu naavu avrige talpisteve. Ratri adru tappade talpisteve. Nanna kadeyinda avrigondu ee chikka koduge. Hey Guru, yen martidya Guru? ರಾತ್ರಿಯೆಲ್ಲ ಕಾರು ಓಡಿಸಿ ಬೆಳಗ್ಗೆ ಎಲ್ಲ ಮಲ್ಕೊಂಡಿರ್ತಿ, ಹೇ ಗುರು ಏನು ಮಾಡ್ತಿದ್ಯ ಗುರು? ಕೈಯಲ್ಲೊಂದು ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೆಗಿತೀನಂತ ಕಾಡಿಸಿ ಪೀಡಿಸಿ ತೆಗಿತೀಯಲ್ಲೋ ಬರೀ ಬ್ಲ್ಯಾಕ್ ಫೋಟೋ. ಏನೋ ನಿನ್ನ ಹಣೆ ಬರ ಗುರು. ಎಫ್ ಬಿಯಲ್ಲಿ ಹಾಕಿದ ಫೋಟೋಗೆಲ್ಲ ಕೇಳ್ತೀಯಲ್ಲೋ ಪಿಕ್ ಕ್ರೆಡಿಟ್. ಏನೋ ನಿನ್ನ ಹಣೆ ಬರ ಗುರು. ಏನೇ ಮಾಡು, ಹೆಂಡತಿಗೊಂದು ಒಳ್ಳೆ ಸಪೋರ್ಟ್ ಮಾಡ್ತೀಯ, ಅದಕ್ಕೆ ನಿನಗೆ ನಮ್ಮ ಕಡೆಯಿಂದ ಇನ್ನು 100 ವರ್ಷ ಬಾಳು ಅಂತ ಹಾರೈಸ್ತೀವಿ ಗುರು. ಬದುಕೋ ಗುರು, ಹೋಗಿ ಬದುಕೋ ಗುರು. ಹ್ಯಾಪಿ ಬರ್ತ್ಡೇ ಟು ಯು ಗುರು. ಈ ವಿಡಿಯೋವನ್ನು ನಾನು ಮುಂಜಾನೆ ತೆಗೆದದ್ದು. ನೋಡಿ ಎಷ್ಟು ಕತ್ಲೆ ಇದೆ, ಮಳೆ ಬೇರೆ ಬರ್ತಾ ಇದೆ ಜೋರಾಗಿ. ಕೆಲವರು ಕೇಳಿದರು ಬೆಳಗಿನ ವೀಡಿಯೋ ಮಾಡಿ ಅಂತ ಹೇಳಿ. ಹಾಗೆ ನಾನು ನಿಮಗೆ ಸುಮ್ಮನೆ ಹೀಗೆ ತೋರಿಸ್ಲಿಕ್ಕೆ ಒಂದು ರೌಂಡ್ ಆಗ್ತಾ ಇದ್ದೇನೆ. ಈಗ ಬೆಳಿಗ್ಗೆ 5:30 ಆಗಿದೆ. ನೋಡ್ಬೋದು ಮಳೆ ಬರ್ತಾ ಇದೆ. ಅಷ್ಟೊಂದು ವೆಹಿಕಲ್ ಇಲ್ಲ. ನಾನಿದು ಸಂಡೇ ರೆಕಾರ್ಡ್ ಮಾಡಿದ್ದು, ಹಾಗಾಗಿ ಅಷ್ಟೊಂದು ವೆಹಿಕಲ್ ಇಲ್ಲ. ಇಲ್ಲಾದರೆ ಟ್ರಾಫಿಕ್ ತುಂಬ ಇರ್ತದೆ. ಒಂದೋ ಎರಡೋ ಆಚೆ ಈಚೆ ನಿಮಗೆ ಕಾಣ್ಬೋದು ಅಷ್ಟೇ. ಎಲ್ಲ ಕಡೆ ಥರಾನೇ ಇಲ್ಲಿ ಸಹ ಸೇಮ್ ಬೆಳಿಗ್ಗೆ ಹೊತ್ತು ಕತ್ಲೇ ಇರ್ತದೆ, ಮಳೆ ಬಂದರೆ ಮಳೆ ಇರ್ತದೆ. ಇನ್ನು ಸ್ಪೆಷಲ್ಲಾಗಿ ಏನಿಲ್ಲ. ನಾನು ಯಾವಾಗಲೂ ಹೇಳುವ ಹಾಗೆ ಎಸ್ಪೆಷಲಿ ಊರಿನಲ್ಲಿರುವವರಿಗೆಲ್ಲ ಇದೇನು ಸ್ಪೆಷಲ್ ಅಂತ ಅನಿಸೋದಿಲ್ಲ. ನೀವಿಲ್ಲಿ ನೋಡ್ಬೋದು ರೋಡ್ ಕ್ಲೋಸ್ ಮಾಡಿದ್ದಾರೆ, ತುಂಬ ರೋಡ್ ರಿಪೇರ್ಸ್ ಆಗ್ತಾ ಉಂಟು. ಹಾಗೆ ಎಲ್ಲ ರೋಡ್ಗಳು ಕ್ಲೋಸ್ ಮಾಡಿದ್ದಾರೆ. ನಾನು ಹಾಗೆ ಇಲ್ಲೇಟ ಅಂತ ತಗೊಳ್ತಾ ಇದ್ದೇನೆ. ಅಷ್ಟು ವೆಹಿಕಲ್ ಇಲ್ಲದಿದ್ದರಿಂದ ಇಲ್ಲಿಗೆ ನಾನು ಟರ್ನ್ ತಗೊಂಡು ವಾಪಸ್ ಹೋಗ್ತಾ ಇದ್ದೇನೆ. ಬೆಳಿಗ್ಗೆ ಕೆಲಸ ಶುರು ಮಾಡಿದ್ದಾರೆ ಅವರು. ಎಲ್ಲ ರೋಡ್ಗಳು ಈಗ ಕ್ಲೋಸ್ ಆಗಿದೆ. ಎಲ್ಲಿ ಎಲ್ಲಿ ಅಂತಲೇ ಗೊತ್ತಾಗೋದಿಲ್ಲ. ಎದ್ದು ಇಲ್ಲೇ ನಮ್ಮ ಮನೆ ಹತ್ತಿರದೇ ದಾರಿ ನಾನು ನಿಮಗೆ ತೋರಿಸ್ತಾ ಇರೋದು. ಒಂದಿನ ಒಳ್ಳೆ ಬಿಸಿಲು ಬಂದಾಗ ನಿಮಗೆಲ್ಲ ನನ್ನ ಸುತ್ತಮುತ್ತಲೂ ಹೇಗಿದೆ ಅಂತ ಹೇಳಿ ತೋರಿಸ್ತೇನೆ. ಈಗ ಚಳಿಯಲ್ಲಿ ಜಾಸ್ತಿ ಎಂತ ಮಾಡಲಿಕ್ಕಾಗೋದಿಲ್ಲ. ಮತ್ತು ಹುಷಾರಿಲ್ಲದೆ ಬೀಳೋದು ಬೇಡ ಅಂತ ಹೇಳಿ. ಪ್ಲಸ್ ನಂಗೆ ಆಗೋದೂ ಇಲ್ಲ. ಚಳಿಯಲ್ಲಿ ಹೊರಗೆ ಹೋದರೆ ನನಗೆ ಕೈಕಾಲು ನೋವು ಬರ್ತದೆ. ಸೊ ನಾನು ಅಷ್ಟೊಂದು ಚಳಿಗಾಲಕ್ಕೆ ನಾನು ಹೊರಗೆ ಹೋಗೋದಿಲ್ಲ. ಆದಷ್ಟು ಮನೆಯಲ್ಲೇ ಇರ್ತೇನೆ. ಎಂತ ಮಾಡಲಿಕ್ಕೆ ಮನೆ ಒಳಗೇ ಕಷ್ಟ ಆಗ್ತದೆ. ಹೀಟರ್ ಹಾಕಿದ್ರು ಸಹ ಆದರೆ ಕೆಲವೊಮ್ಮೆ ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಹೋಗ್ತೇನೆ ಅಗತ್ಯ ಇದ್ದಲ್ಲಿ. ಆದಷ್ಟು ಆಗುದೇ ಇಲ್ಲ ಇದ್ದಾಗ ಸುಮ್ಮನೆ ಇರ್ತೇನೆ. ಇಲ್ಲ ಹೋಗಲೇಬೇಕು ಮಾಡಲೇಬೇಕು ಅಂತಿದ್ದರೆ ಖಂಡಿತವಾಗಿಯೂ ಹೋಗ್ತೇನೆ. ಆ ಕೆಲಸಗಳನ್ನು ಮಾಡೇ ಮಾಡ್ತೇನೆ. ಮಳೆ ಒಂದು ಬರುವಾಗ ಖುಷಿ ಆಗ್ತದೆ. ಡ್ರೈವ್ ಮಾಡಲಿಕ್ಕೆ ಸ್ವಲ್ಪ ಇದು ರೋಡೆಲ್ಲ ಇದಾಗುವಾಗ ರಿಪೇರಿ ಆಗುವಾಗ ಅಷ್ಟು ಕಾಣೋದಿಲ್ಲ. ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಬೇಕಾಗ್ತದೆ. ನಿಮಗೆ ಇದು ವಿಡಿಯೋ ಮಾಡಿದ್ದು ಇಷ್ಟ ಆಯ್ತು ಅಂತ ಅನ್ನಿಸ್ತೇನೆ. ಹೀಗಿತ್ತು ನನ್ನ ಬೆಳಗಿನ ವಿಡಿಯೋ. ಇತ್ತಿದ್ದು
ಬೆಳಿಗ್ಗೆ ಆ ಥರ ಇರ್ತದೆ, ಜೋರು ಮಳೆ ಇತ್ತು ಅಂದರೆ ಯೂಶ್ವಲಿ ಆ ಥರ ಇರ್ತದೆ. ನಾನು ಜಾಸ್ತಿ ಏನು ಮಾಡ್ಲಿಕ್ಕಾಗಲಿಲ್ಲ, ನಿನ್ನೆ ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ, ಹಾಗಾಗಿ ಕೆಲವರು ಹೇಳಿದರು ಯಾಕೆ ವಿಡಿಯೋ ಇಲ್ಲ, ಕಾಯ್ತಾ ಇದ್ದೆವು ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ಒಂದು ಚಿಕ್ಕ ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಮಾಡ್ತಾ ಇದ್ದೇನೆ. ನಾನು ಲಸ್ಸಿ ಕುಡಿತಾ ಇದ್ದೇನೆ, ಆದರೂ ತಿನ್ನಲಿಕ್ಕೆ ಬೇಕು ಸ್ವೀಟ್ ಅಂತ ಹೇಳಿ ಅನಿಸ್ತಾ ಇತ್ತು. ಮತ್ತೆ ಹೇಗೂ ಇವತ್ತು ಮೊಸರು ತಿಂದಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ನೀರಾಗಿ ಶುಗರ್ ಹಾಕಿ ಸ್ವಲ್ಪ ನೀರಾಗಿ ಲಸ್ಸಿ ಮಾಡಿಕೊಂಡೆ. ಹಾಗೆ ನನಗೇನ ತಿನ್ನಬೇಕಾದ ತೊಡುಗೆ ಸಹ ಏನಾದರೂ ಆಯಿತು, ಕ್ಯಾಲ್ಶಿಯಂ ಸಹ ಹೋಯಿತು. ನಾನು ಯೂಶ್ವಲಿ ಇಲ್ಲಿ ಅಷ್ಟು ಹಾಲು ಕುಡಿಯೋದಿಲ್ಲ ಈಗ, ಅದಕ್ಕೆ ಅಟ್ಲೀಸ್ಟ್ ಮೊಸರಾದರೂ ತಿಂದರೆ ಬೋನ್ಸಿಗೆಲ್ಲ ಒಳ್ಳೇದಂತ ಹೇಳಿ ನಾನು ಈಗ ಇದು ಕುಡಿತಾ ಇದ್ದೇನೆ ಲಸ್ಸಿ. ಈಗ ಕೆಲವರು ಹೇಳ್ಬೋದು ನೀವು ಹಾಲು ಕುಡಿಯೋದಿದ್ರೆ ಏನಾಗುದಿಲ್ಲ, ಮೊಸರು ತಿನ್ನೋದಿದ್ರೆ ಏನಾಗುದಿಲ್ಲ, ನೀವು ತುಂಬ ತೋರ ಇದ್ದೀರಿ ಆಲ್ರೆಡಿ, ನಿಮಗೆ ಬೇಕಾದದ್ದೆಲ್ಲ ಉಂಟು ಅಂತ ಹೇಳಿ. ತೋರ ಇದ್ರೆ ಅವರಿಗೆ ಎಲ್ಲ ಉಂಟು, ಅವ್ರೇನು ಡೆಫಿಷಿಯನ್ಸಿಯೇ ಇಲ್ಲ, ಆ ಥರ ಏನಿಲ್ಲ. ತೋರ ಇರೋದು ಒಂದು ತಿಂದಿರ್ಬೋದು, ಒಂದು ಹೆರಿಡಿಟ್ರಿ ಇರ್ಬೋದು, ಇಲ್ಲ ಅವರು ತಗೊಳ್ಳುವ ಮೆಡಿಸಿನ್ಸ್ ಇರ್ಬೋದು, ಇಲ್ಲ ಅವರದ್ದು ಲೈಫ್ ಸ್ಟೈಲ್ ಇರ್ಬೋದು, ಇಲ್ಲಾದರೆ ಅವರಿಗೆ ಏನಾದರೂ ತೊಂದರೆಗಳಿರ್ಬೋದು. ಸೊ ನಾನು ಇವತ್ತು ಈಗ ಹೇಳ್ತಾ ಇರೋದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ತೋರ ಇದ್ದೇನೆ ಅದಕ್ಕೆ ನನಗೆ ಅಂತ ಹೇಳಿ ಹೇಳ್ತಾ ಇಲ್ಲ. ಕೆಲವರು ಡುಮ್ಮಿ ಅಂತ ಹೇಳಿ ಕರೀತಾರೆ, ಅದು ನಾನು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡ್ಕೊಳ್ತೇನೆ ಅದನ್ನು, ಯಾಕಂದರೆ ನಂಗೆ ಗೊತ್ತಿದೆ ನಾನು ತೋರ ಇದ್ದೇನಂತ ಹೇಳಿ. ಡುಮ್ಮಿ ಕರೆಯೋದ್ರಲ್ಲಿ ನಮಗೇನು ಬೇಜಾರಿಲ್ಲ, ಆದರೆ ಯಾರ್ಯಾರೋ ಕರೆದ್ರೆ ಬೇಜಾರು ಅನ್ನಿಸ್ತದೆ, ಎಲ್ರಿಗೂ ಸಹ ಅದು ಸಹಜವೇ. ನಿಮ್ಮ ಫ್ರೆಂಡ್ ಆಗಿರಲಿ, ಇಲ್ಲ ನಿಮ್ಮ ರಿಲೇಟಿವ್ಸ್ ಆಗಿರಲಿ, ನಿಮಗೆ ತುಂಬ ಕ್ಲೋಸ್ ಆಗಿದ್ದವರು ನಿಮಗೆ ಎಂಥ ಕರೆದ್ರೂ ಅದು ಬೇಜಾರಾಗುದಿಲ್ಲ, ಯಾರು ಬೇರೆಯವ್ರು ಕರೆದ್ರೆ ಅದು ಬೇಜಾರು. ಒಬ್ಬೊಬ್ರು ಒಂದೊಂದು ಥರ ತಗೊಳ್ತಾರೆ, ಒಬ್ಬೊಬ್ಬರಿಗೆ ಬೇಜಾರಾಗ್ತದೆ, ಇನ್ನೊಬ್ಬರಿಗೆ ಏನೂ ಆಗುದಿಲ್ಲ ಇದೇನು ಹೇಳ್ತಾ ಇರ್ತಾರೆ ಅಂತ ಅನಿಸ್ತದೆ. ಈಗ ನೀವು ಕೇಳ್ಬೋದು ನಿಮಗೆ ಬೇಜಾರಾಗ್ತದ ಅಂತ ಹೇಳಿ. ನನಗೆ ಖಂಡಿತವಾಗಿ ಯಾರು ನನ್ನ ಬಗ್ಗೆ ಹೇಳಿದ್ರೆ ನೀನು ತೋರ ಇದ್ದಿ ಅದು ಇದ್ರಿ ಅದು ಇದು ಅಂತ ಹೇಳಿದ್ರೆ ನನಗೇನು ಬೇಜಾರಿಲ್ಲ. ಅಥವಾ ನಾನು ಯಾಕೆ ತೋರ ಇದ್ದೇನೆ ಅಂತ ಹೇಳಿ ಅವರಿಗೆ ರೀಸನ್ಸ್ ಕೊಡ್ಲಿಕ್ಕೆ ಹೋಗುದಿಲ್ಲ, ನನಗೆ ಅದರ ಅವಶ್ಯಕತೆ ಸಹ ಬೀಳುದಿಲ್ಲ ಹೇಳ್ಬೋದು. ನನಗೆ ಬೇಕಿದ್ದವ್ರ ಹತ್ರ ನಾನು ನನ್ನದು ಕಷ್ಟ ಸುಖ ಹೇಳ್ಕೊಳ್ತೆ, ಆದರೆ ಎಲ್ಲರ ಹತ್ರ ಹೋಗಿ ನಾನು ಹೇಳುವ ಅವಶ್ಯಕತೆ ಇಲ್ಲ. ಓಕೆ, ಆ ಟಾಪಿಕ್ ಅಲ್ಲೇ ಬಿಡುವ. ಮತ್ತೆ ನೀವೆಲ್ಲ ಹೇಗಿದ್ದೀರಿ, ಎಲ್ಲರೂ ಹುಷಾರಿದ್ದೀರಾ? ಜಾಸ್ತಿ ಹೊರಗೆಲ್ಲ ಹೋಗಬೇಡಿ ಯಾರು ಸಹ, ಕೊರೋನಾದಿಂದ ಇದು ಎಂತ ನಿಮಗೆ ಬರದಿದ್ರು ಯಾರ ಪಾಪದವರಿಗೆ ಬರ್ಬೋದು, ಯಾರು ಮನೆಯಲ್ಲೇ ಕೂತ್ಕೊಂಡಿರ್ತಾರೆ ನೋಡಿ, ನೀವು ತಿರುಗಿ ಬರೋದ್ರಿಂದ ಅಂಥವರಿಗೆ ಬರ್ಬೋದು. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ, ಸ್ವಲ್ಪ ದಿನಕ್ಕಾದರೂ ಅನಗತ್ಯ ಹೊರಗೆ ಹೋಗುವುದೆಲ್ಲ ಮಾಡಬೇಡಿ, ಅಗತ್ಯ ಇದ್ದಲ್ಲಿ ಮಾತ್ರ ಹೊರಗೋಗಿ. ಮತ್ತೆ ಇನ್ನೊಂದೆಂತ, ನನಗೆ ತುಂಬ ಜನ ಮೆಸೇಜ್ ಹಾಕಿದ್ರು ಈಗ ನಿನ್ನೆ, ಯಾಕೆ ಅಕ್ಕ ಇದು ಇಲ್ಲ, ಯಾಕೆ ಅಕ್ಕ ವಿಡಿಯೋಸ್ ಬರಲಿಲ್ಲ, ನಮಗೆ ನಿಮ್ಮ ವಿಡಿಯೋಸ್ ನೋಡಿದರೆ ಖುಷಿ ಆಗ್ತದೆ, ನಮಗೆ ಸ್ಟ್ರೆಸ್ ಬಸ್ಟರ್ ಥರ ಅಂತ ಹೇಳಿ. ತುಂಬ ಖುಷಿ ಆಯಿತು. ನಾನು ಒಬ್ಬರಿಗೆ ಖುಷಿ ಕೊಡ್ತೇನಂದ್ರೆ ಅದಕ್ಕಿಂತ ಖುಷಿ ಏನು ಬೇಕಲ್ಲ, ಯಾವಾಗಲೂ ನಮ್ಮಿಂದ ಒಬ್ರು ಖುಷಿ ಪಡಬೇಕಂತ ಹೇಳಿ ಎಲ್ರಿಗೆ ಸೇರುತ್ತದೆ. ಸೊ ಅದು ಕೆಲವರಿಗೆ ನಾನು ಮಾತಾಡೋದು ಕಾಮಿಡಿ ಥರ ಕಾಣ್ತದೆ, ಕೆಲವರಿಗೆ ಅದೇ ಒಂದು ಸ್ಟ್ರೆಸ್ ಬಸ್ಟರ್ ಹಾಗೆ ಅನಿಸ್ತದಂತೆ. ಮತ್ತೆ ಅಕ್ಕ ನಾನು ನಿಮ್ಮದು ವಿಡಿಯೋಸ್ ನೋಡುವಾಗ
ನಮ್ಮವರದ್ದೇ ವಿಡಿಯೋಸ್ ನೋಡಿದಾಗ ಆಗ್ತದೆ ಎಲ್ಲ ಹೀಗೆ ಹೇಳಿದ್ದಾರೆ. ಮತ್ತೆ ಕೆಲವು ಮಕ್ಕಳಿಗೆಲ್ಲ ಖುಷಿ ಆಗ್ತದಂತೆ, ಕೆಲವೊಂದು ವಿಡಿಯೋಸ್ ನಾನು ಮೊನ್ನೆ ಚಾಲೆಂಜ್ ಮಾಡಿದ್ದು, ಅದು ತುಂಬಾ ಎಲ್ಲರೂ ಖುಷಿ ಪಟ್ಟಿದ್ದೀರಿ. ನನಗೆ ಖುಷಿ ಆಗ್ತದೆ ಅದು ಎಲ್ಲ ಕೇಳಿ. ನಾನು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡೋದಂದ್ರೆ, ನೀವು ನನ್ನ ವಿಡಿಯೋಸ್ಗಳಿಗೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ಗಳು ಬೇರೆಯವರಿಗೆ ರೆಕಮೆಂಡ್ ಆಗ್ತದೆ. ಲೈಕ್ ಮಾಡೋದ್ರ ಜೊತೆಗೆ ಆ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತ ಸಹ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ. ಮತ್ತೆ ಅಲ್ಲೇ ಸೈಡಲ್ಲಿ ಬೆಲ್ ಬಟನ್ ಉಂಟು, ಆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಆಗ ನಿಮಗೆ ನಾನು ಹಾಕಿದ ಎಲ್ಲಾ ಲೇಟೆಸ್ಟ್ ವಿಡಿಯೋಸ್ಗಳ ನೋಟಿಫಿಕೇಶನ್ ಸಿಗ್ತದೆ. ಇನ್ನು ತುಂಬಾ ಜನ ನನಗೆ ವಾಟ್ಸಪ್ ಅಲ್ಲಿ ಕಮೆಂಟ್ ಮಾಡ್ತೀರಿ, ಕೇಳ್ತೀರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳ್ತೀರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋಸ್ಗಳಿಗೆ ಅಂತ ಹೇಳಿ. ಕಮೆಂಟ್ ಸೆಕ್ಷನ್ ಎಲ್ಲಿದೆ ಅಂತ ಹೇಳಿ, ನನ್ನ ವಿಡಿಯೋಸ್ನ ಕೆಳಗಡೆ ಕಮೆಂಟ್ ಅಂತ ಹೇಳಿ ಇರ್ತದೆ, ಅಲ್ಲಿ ಕಮೆಂಟ್ ಮಾಡ್ಬೋದು. ಕೆಲವೊಮ್ಮೆ ಅದು ಫುಲ್ ಬೇರೆ ವಿಡಿಯೋಸ್ನ ಕೆಳಗೆ ಸ್ಕ್ರೋಲ್ ಮಾಡಿ ಹೋಗ್ಲಿಕ್ಕೆ ಕೆಲವೊಮ್ಮೆ ಇರ್ತದೆ, ಅಲ್ಲಿ ಸಹ ಸ್ಕ್ರೋಲ್ ಮಾಡಿ ನೀವು ನೋಡ್ಬೋದು. ಒಂದ್ ವೇಳೆ ಅಲ್ಲೇ ಕೆಳಗಡೆವೇ ಸಿಕ್ಕದಿದ್ರೆ ಫುಲ್ ವಿಡಿಯೋ ಸ್ಕ್ರೋಲ್ ಮಾಡಿದ್ರೆ ಎಂಡಲ್ಲಿ ಇದ್ದೇ ಇರ್ತದೆ. ಆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಆಲ್ವೇಸ್ ಓಪನ್ ಟು ಫೀಡ್ಬ್ಯಾಕ್ಸ್ ಸಜೆಸ್ಟ್. ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದರೂ ನಿಮಗೆ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ, ಅದು ರಿವ್ಯೂ ಥರ ಸಹ ಆಗ್ತದೆ ನನಗೆ. ಸೊ ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಸ್ಸಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಲಸ್ಸಿಯನ್ನು ಸ್ಟ್ರಾ ಅಲ್ಲಿ ಕುಡಿತಾ ಇದ್ದೇನೆ. ಲಸ್ಸಿ, ಮಜ್ಜಿಗೆ, ಎಲ್ಲ ಜ್ಯೂಸ್ಗಳಲ್ಲಿ ಎಲ್ಲ ಕುಡ್ದಾದ್ಮೇಲೆ ಲಾಸ್ಟಿಗೆ ಫ್ರಾತ್ ಅಲ್ಲಿ ನಿಲ್ತದಲ್ಲ, ನಂಗೆ ಅದನ್ನು ಸ್ಟ್ರಾ ಅಲ್ಲಿ ಮಾಡಿ ಕುಡಿಯೋದಕ್ಕೆ ತುಂಬ ಇಷ್ಟ. ಯಾರಿಗೆಲ್ಲ ಇಷ್ಟ ಹೇಳಿ, ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಓಕೆ, ಒಬ್ರು ವ್ಯೂವರ್ ಹೇಳಿದ್ದಾರೆ ಅವರಿಗೆ ನಂದು ಇದು ಐ ಪ್ರಾಡಕ್ಟ್ಸ್ ನೋಡ್ಬೇಕಂತೆ, ಒಂದು ದಿನ ವಿಡಿಯೋ ಮಾಡ್ಬೇಕಂತ ಹೇಳಿ ಇದ್ದೇನೆ. ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ಹೇಗೆ ಅದು ವಿಡಿಯೋ ದೊಟ್ಟಿಗೆ ಏನೋ ಬೇರೆ ಆ್ಯಡ್ ಮಾಡ್ಬೋದಾ, ಇಲ್ಲ ಏನಾದರೂ ಸಜೆಷನ್ ಇದ್ದರೆ ಹೇಳಿ. ಮತ್ತೆ ಬೇರೆ ಎಂತ, ಎಲ್ಲರದ್ದು ಊಟ ಆಯ್ತಾ? ನಂದಂತೂ ಊಟ ಆಯಿತು. ಇವರು ನಿನ್ನೆ ಇದು ಮಾಡಿದ್ರು, ನಾಟಿ ಕೋಳಿ ಬಿರಿಯಾನಿ, ಚಿಕನ್ ಮತ್ತೆ ಪಾಲಕ್ ಎಲ್ಲ ಹಾಕಿ ಚಿಕನ್ ಗ್ರೇವಿ ಮತ್ತೆ ಸ್ಯಾಲಡ್ ಇತ್ತು. ಒಳ್ಳೆ ಗಡ್ದು ಊಟ ಆಯಿತು. ಮತ್ತೆ ಬೇರೆಂತ ತೋರಿಸಲಿಲ್ಲ ಇನ್ನೊಮ್ಮೆ, ಅದು ನಾನು ಮಾಡುವ ವಿಡಿಯೋ ತೆಗಿಲಿಲ್ಲ, ಸೊ ಅದು ತೋರಿಸಲಿಲ್ಲ. ಮತ್ತೆ ಇನ್ನೊಮ್ಮೆ ನಾನು ಅವ್ರು ಮಾಡುವಾಗ ತೆಗಿತೇನೆ. ಒಳ್ಳೆ ಬಿರಿಯಾನಿ ಮಾಡ್ತಾರೆ ಅವರು, ತುಂಬ ಒಳ್ಳೆ ಬಿರಿಯಾನಿ, ಚಿಕನ್ದು ಮಟನ್ದು ಎಲ್ಲ ಬೇರೆ ಬೇರೆ ವೆರೈಟಿ ವೆರೈಟಿ ಮಾಡ್ತಾರೆ ಬಿರಿಯಾನಿ. ಒಂದು ಸರ್ತಿ ನಿಮಗೆ ಅವ್ರು ಮಾಡುವಾಗ ತೋರಿಸ್ತೇನೆ ಕರೆಕ್ಟಾಗಿ. ಸ್ವಲ್ಪ ಪ್ರೊಸೀಜರ್ ಲಾಂಗ್ ಇರ್ತದಲ್ಲ, ಹಾಗೆ ಸ್ವಲ್ಪ ಟೈಮ್ ಎಲ್ಲ ನೋಡಬೇಕು. ಆದಾಗ ಖಂಡಿತವಾಗಿ ಅದು ವಿಡಿಯೋ ಸಹ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ, ಅವರ ಬಿರಿಯಾನಿ ತಿಂದವರು. ಖಂಡಿತವಾಗಿ ಆ ಬಿರಿಯಾನಿಯನ್ನು ಹಾಕ್ತೇನೆ. ಕೆಲವರು ರಿಕ್ವೆಸ್ಟ್ ಮಾಡಿದ್ದು ನನಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಕಾರಣ ಒಂದ ನನಗೆ ಅವರು ಕೇಳಿದ ವಿಡಿಯೋಸ್ನ ಮೇನ್ ಇಂಗ್ರೀಡಿಯೆಂಟ್ ಸಿಗ್ತಾ ಇಲ್ಲ, ಆ ಥರ ಇರ್ಬೋದು. ಇಗ್ನೋರ್ ಮಾಡಿ ಅಲ್ಲ, ಖಂಡಿತವಾಗಿ ಅದನ್ನು ಹಾಕೇ ಹಾಕ್ತೇನೆ ನಾನು. ಸದ್ಯದ ಸಿಚುವೇಶನಲ್ಲಿ ಆಗ್ತಾ ಇಲ್ಲ, ಹೊರಗೆ ಹೋಗೋದು ಸಹ ತುಂಬ ಲಿಮಿಟೆಡ್ ಆಗಿದೆ, ಸೊ ನಾನು ಸುಮ್ಮನೆ ಹೊರಗೆ ಹೋಗ್ತಾ ಇಲ್ಲ. ಆದಾಗ ನಮ್ಮ ಈಗ ನಮಗೆ ಇಲ್ಲಿ 5 ಕಿಲೋಮೀಟರ್ ಅಷ್ಟೇ ಶಾಪಿಂಗ್ ಸೆಂಟರ್ ಅಲ್ಲಿ ಶಾಪ್, ನಮಗೆ ಈಗ 5 ಕಿಲೋಮೀಟರ್ ಒಳಗೆ ಶಾಪ್ ಮಾಡಬೇಕು, ಅದಕ್ಕಿಂತ ದೂರ ಹೋಗಲಿಕ್ಕಿಲ್ಲ. ಸೊ ನಾನು ಆದಾಗ ಖಂಡಿತವಾಗಿ ನೀವೆಲ್ಲ ರಿಕ್ವೆಸ್ಟ್ ಮಾಡಿದ ರೆಸಿಪೀಸ್ಗಳನ್ನು ಖಂಡಿತವಾಗಿ ಮಾಡ್ತೇನೆ. ಈಗ ನಾನು ನನ್ನ ಹತ್ರ ಏನು ವಸ್ತುಗಳಿದೆ ಅದರಲ್ಲೇ ಮಾಡ್ತಾ ಇದ್ದೇನೆ.
ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ನಿಸಿದ್ದೇನೆ. ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್, ಟೇಕ್ ಕೇರ್.